ಅದು ಆಟದ್ದು ನಾಟಕದ್ದು ಅಲ್ಲ, ಸ್ವಂತ ಮೀಸೆ. ಆದ್ರೆ ಆ ಮೀಸೆಗೆ ಮಣ್ಣಾಗುವ ಕಾಲ ಬಂದಿದೆ. ನಮ್ಮ ಗುರುಗಳಿಗೆ ಒಬ್ಬ ಅವಮಾನ ಮಾಡಿ ಈ ಜಗತ್ತಿನಲ್ಲಿ ಬದುಕಿ ಉಳಿಯುತ್ತಾನೆ ಅಂತಾದ್ರೆ ನಾನು ಸತ್ತಿರಬೇಕು ಆ ಕಾಲಕ್ಕೆ. ಗುರುವನ್ನು ಲಘುವಾಗಿಸ್ತೇನೆ ನೋಡೋಣ. Thank you.
ಮನಸ್ಸಿಗೆ ತಂಪನ್ನೆರೆಯುವಾತ ಚಂದ್ರ, ಅಂತಹ ಪರಮ ಪಾವನವಾದ ಚಂದ್ರವಂಶದಲ್ಲಿ ಹುಟ್ಟಿ ಪಾಂಡು ತನಯ ಮಧ್ಯಮ ಪಾಂಡವ ಪಾರ್ಥ ಎನ್ನುವ ನಾನೇ. ನೀನು ಪರೀಕ್ಷಾ ರಂಗದಲ್ಲಿ ಪಾರ್ಥನೇವ ಧನುರ್ಧರ ಭುವನೇ ಕವೀರ. ಯಾವ ಗುರುಗಳಿಗೆ ನೀನು ಅಪಮಾನವನ್ನು ಎಸಗಿದೆಯೋ ಅದೇ ಗುರುಗಳಿಂದ ಅನುಗ್ರಹವನ್ನು ಪಡೆದಂತಹ ಪಾರ್ಥ, ನಿನ್ನ ಗರ್ವದ ಗಿರಿ ಮುರಿತಲ್ವ ಜಾಗ ನೋಡಿದಾಗ ಹಾಕಬೇಕು. ನಿನ್ನ ಘನತೆಗೆ ಬೆಂಕಿ ಬಿತ್ತು ಬಾಯಿಲಿ. ಒಂದು ದೇಶದ ಅಧಿಕಾರಿ ಆಗಿರಬಹುದು. ಗುರುಗಳು ನನಗೆ ಏನು ಆಜ್ಞೆ ಮಾಡಿದ್ದು ಅಷ್ಟನ್ನೇ ನಾನು ಮಾಡ್ತೇನೆ. ಮಾತಾಡುವುದಕ್ಕೆ ಸ್ಥಳ ಇದಲ್ಲ, ಅಲ್ಲಿ ಕರ್ಕೊಂಡು ಹೋಗುತ್ತೇನೆ. ಎಲ್ಲಿಗೆ? ನನ್ನ ಗುರುಗಳ ಬಳಿ ಮಾತಾಡಿದ್ರೆ